ಮದಲಂಡಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಹೆಚ್ಚುವರಿ 47 ಲಕ್ಷ ರೂಪಾಯಿ ವೆಚ್ಚದ ಕಟ್ಟಡ ಕಾಮಗಾರಿಗೆ ಶಾಸಕ ದುರ್ಯೋಧನ ಐಹೊಳೆ ಚಾಲನೆ ನೀಡಿದರು. ಮಜಲಟ್ಟಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಹೆಚ್ಚುವರಿ 47 ಲಕ್ಷ ರೂಪಾಯಿ ವೆಚ್ಚದ ಕಟ್ಟಡ ಕಾಮಗಾರಿಗೆ ಶಾಸಕ ದುರ್ಯೋಧನ ಐಹೊಳೆ ಚಾಲನೆ ನೀಡಿದರು. ಪ್ರತಿಯೊಬ್ಬ ಮಗುವಿಗೆ ಶಿಕ್ಷಣ ಸಿಗಬೇಕು ಮತ್ತು ಶಿಕ್ಷಣ ಪಡೆಯುವ ಮಕ್ಕಳಿಗೆ ಮೂಲಭೂತ ಸೌಲಭ್ಯ ಸಿಗುವ ನಿಟ್ಟಿನಲ್ಲಿ ಶಿಕ್ಷಣ ಕ್ಷೇತ್ರವನ್ನು ಸುಧಾರಿಸಲು ದಿಟ್ಟ ಕ್ರಮ ಕೈಗೊಳ್ಳಲಾಗಿದೆ ಎಂದು ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ತಾಲೂಕಿನ ಮಜಲಟ್ಟಿ ಗ್ರಾಮದ ಪ್ರೌಢಶಾಲಾ ಮೈದಾನದಲ್ಲಿ ಪ್ರೌಢಶಾಲೆಗೆ ಹೆಚ್ಚುವರಿಯಾಗಿ 47 ಲಕ್ಷ ರೂಪಾಯಿ ವೆಚ್ಚದಲ್ಲಿ 3 ಕೊಠಡಿ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ರಾಯಬಾಗ್ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಚಿಕ್ಕೋಡಿ ತಾಲೂಕಿನ ಮಜಲಟ್ಟಿ ಇದೊಂದು ವಿದ್ಯಾಕೇಂದ್ರವಾಗಿ ಹೊರಹೊಮ್ಮಿದೆ. ಈ ಪ್ರದೇಶದಲ್ಲಿ ಗ್ರಾಮೀಣ ಭಾಗದ ಹೆಚ್ಚಿನ ಮಕ್ಕಳು ಅಧ್ಯಯನ ಮಾಡಲು ಬರುವುದರಿಂದ ಈ ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯ ಒದಗಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದರು. ಊರಿನ ಗಣ್ಯಮಾನ್ಯರು ಎಲ್ಲ ಗುರು ಬಳಗ ಕೂಡ್ಕೊಂಡ ಇವತ್ತು ಭೂಮಿ ಪೂಜಾ ಕಾರ್ಯಕ್ರಮ ನೆರವೇರಿಸಿದೆವು. ಅದಕ್ಕೆ ಇಲ್ಲಿ ಪ್ರೌಢಶಾಲೆಗೆ ಕಟ್ಟಡಗಳ ಬಹಳ ಕೊರತೆ ಇರುವುದರಿಂದ ಸಂಘ ಕಾಕಾರು ನಾವು ಪ್ರಯತ್ನ ಮಾಡಿ ಈಗ 47.5 ಲಕ್ಷ ರೂಪಾಯಿ ಅನುದಾನವನ್ನು ಮಂಜೂರು ಮಾಡಿಸ್ಕೊಂಡ್ಬಂದೆವು. ಮತ್ತು ಮುಂದಿನ ದಿನಮಾನದಲ್ಲಿ ಇನ್ನುಳಿದಂಥ ಭತ್ತ ಕಟ್ಟಡಗಳಿಗೆ ನಾವು ಪ್ರಯತ್ನ ಮಾಡಿ ಅನುದಾನ ತಂದು ಇಲ್ಲಿ ಎಲ್ಲ ಕಟ್ಟಡದ ಕೊರತೆಯನ್ನು ನೀಗಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಇದನ್ನ ಒಳ್ಳೆಯ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿ ಈ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಉಪಯೋಗ ಮಾಡಲಿಕ್ಕೆ ಅನುಕೂಲ ಮಾಡಿ ಕೊಡ್ಬೇಕಂತೇಳಿ ಅಂದ ಗುತ್ತಿಗೆದಾರರಿಗೂ ಮತ್ತು ಇಂಜಿನಿಯರ್ಗೂ ನಾವು ವಿನಂತಿಯನ್ನು ಮಾಡಿಕೊಂಡ ಎಲ್ಲರಿಗೆ ನಮಸ್ಕಾರ. ಹಿರಿಯ ದೂರಿನ ಬಿಆರ್ ಸಂಗಪ್ಪಗೌಡ ಮಾತನಾಡಿ, ಬೆಳಗಾವಿ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನ ಮಗು ಮಜಲಟ್ಟಿ ಗ್ರಾಮದಲ್ಲಿ ಶಿಕ್ಷಣ ಪಡೆಯಲು ಬರುತ್ತಿದ್ದಾರೆ. ಈ ಕ್ಯಾಂಪಸ್ನಲ್ಲಿ 1ರಿಂದ 12ನೆಯ ತರಗತಿವರೆಗೆ ಗುಣಮಟ್ಟದ ಶಿಕ್ಷಣ ಸಿಗುತ್ತದೆ. ನುರಿತ ಅಧ್ಯಾಪಕರು ಇರುವುದರಿಂದ ವಿಜ್ಞಾನ ವಿಭಾಗದಲ್ಲಿ ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿ ಸರ್ಕಾರಿ ಕಾಲೇಜು ಮಜಲಟ್ಟಿ ಇದೆ ಎಂದರು. ಮಜಲಟ್ಟಿ ಗ್ರಾಮದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಕಟ್ಟಡ ನಿರ್ಮಾಣವಾಗಿ 35 ವರ್ಷ ಕಳೆದಿದ್ದು ಇದರಿಂದ ಶಾಲಾ ಕಟ್ಟಡ ಶಿಥಿಲಾವಸ್ಥೆ ತಲುಪಿದೆ. ಹೀಗಾಗಿ ಶಾಲಾ ಕಟ್ಟಡ ದುರಸ್ತಿಗೆ ವಿಶೇಷ ಅನುದಾನ ಒದಗಿಸಬೇಕು. ಈಗಾಗಲೇ ಶಾಲೆಯಲ್ಲಿ 600 ಗ್ರಾಮೀಣ ಪ್ರದೇಶದ ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ. ಅವರಿಗೆ ಶೌಚಾಲಯ, ಕುಡಿಯುವ ನೀರಿನ ಅವಶ್ಯಕತೆ ಇದ್ದು ಶಾಸಕರು ತಮ್ಮ ಅನುದಾನದಿಂದ ಶಾಲಾ ದುರಸ್ತಿಗೆ 35 ಲಕ್ಷ ರೂಪಾಯಿ ಅನುದಾನ ಒದಗಿಸಬೇಕೆಂದು ಶಾಲೆಯ ಮುಖ್ಯಾಧ್ಯಾಪಕರು ಮನವಿ ಸಲ್ಲಿಸಿದರು. ನಮ್ಮ ಗ್ರಾಮಕ್ಕೆ ಶಾಸಕರ ಅನೇಕ ರೀತಿಯಿಂದ ಎಜುಕೇಷನ್ ಸಲುವಾಗಿ ಭಾಳ ಸಹಾಯ ಮಾಡಿದರು. ಅದಕ್ಕೆ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಅದಕ್ಕೆ ಹೈಸ್ಕೂಲ್ ಬಿಲ್ಡಿಂಗ್ ಭಾಳ ಹಳೆಯೈತಿ. ಅದಕ್ಕೆ ಕಿಟಕಿ, ಬಾಗಿಲ, ಬಣ್ಣ, ಪರಿಸಿ ಇದೆಲ್ಲ ಕೂಡಿ ಎಸ್ಟಿಮೇಟ್ 25-30 ಲಕ್ಷ ರೂಪಾಯಿ ಆಯ್ತು. ಅದು ಸರ್ಕಾರದಿಂದ ಜರೂರು ಅದನ್ನು ಮಂಜೂರು ಮಾಡಿಸಿ ಅದನ್ನೊಂದು ಸ್ವಲ್ಪ ಹೊಸದ ಟೈಪ್ ಆಗುವಂಗೆ ಒಂದು ಸ್ವಲ್ಪ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಮತ್ತು ಕಾಲೇಜ್ ಬಿಲ್ಡಿಂಗ್ಗೆ 10 ರೂಮ್ ಇಬ್ಬರು ಕೂಡಿ ಹಾಕಿದೆವು ಮೊನ್ನೆ, ಏನೋ ಬಂದಿಲ್ಲ ಅವು. ಅವನೊಂದು ಸ್ವಲ್ಪ ಬೇಗ ಅವೊಂದು 10 ಬಿಲ್ಡಿಂಗ್ ಆಗೋ ಸಲುವಾಗಿ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಬೇಕು. ಇನ್ನುಳಿದೆಲ್ಲ ಇನ್ನೂ ನವೋದಯ 2 ನವೋದಯ ಬಂದವು. ಒಂದು CBSE ರೆಸಿಡೆನ್ಷಿಯಲ್ ನವೋದಯ ಐತಿ, ಒಂದು ಮೈನಾರಿಟಿ ನವೋದಯ ಐತಿ, ಮತ್ತು ಒಂದು ಸಮಾಜ ಕಲ್ಯಾಣ ಇಲಾಖೆ ಒಂದು ವಸತಿ ನಿಲಯ ಐತಿ. ಇವು ಮೂರು ಜರೂರು ಶುರು ಮಾಡಬೇಕು. ಬಿಲ್ಡಿಂಗ್ಗಳು ಶುರು ಮಾಡಬೇಕು, ಅವು ಹಾಸ್ಟೆಲ್ಗಳು ಶುರು ಮಾಡಬೇಕು ಅಂತಕ್ಕಂಥ ವಿಚಾರ ಹೇಳ್ತೇನೆ. ಮತ್ತೊಂದು ಪೋಸ್ಟ್ ಮೆಟ್ರಿಕ್ ಲೇಡೀಸ್ ಹಾಸ್ಟೆಲು ಮತ್ತೊಂದು ಬಿಲ್ಡಿಂಗ್ ಸ್ಯಾಂಕ್ಷನ್ ಆಗಬೇಕೈತಿ, ಅದನ್ನೊಂದು ಸ್ವಲ್ಪ ಸ್ಯಾಂಕ್ಷನ್ ಮಾಡಿ. ಇವೆಲ್ಲ ಮಾಡಿದ್ರೆ ಒಂದು ಸ್ವಲ್ಪ ಇದಕ್ಕೆ ವಿದ್ಯಾಕೇಂದ್ರ ಅನ್ನೋಕ್ಕೆ ಅನುಕೂಲ ಆಗುತ್ತೆ. ಯಾಕಂದರೆ ಈ ಏನೂ ಬಡವ್ರದ ಜಾತಿಗಳು ಹಿಂದುಳಿದು ಆರ್ಥಿಕಕ್ಕೂ ಹಿಂದುಳಿದ ಎಲ್ಲ ಕಂಗಾಲ ಏರಿಯಾ ಐತಿ. ಅದಕ್ಕೆ ಈ ಎಜುಕೇಷನ್ಗೆ ನೀವು ಒತ್ತು ಕೊಟ್ಟರೆಂದ್ರೆ ಈ ಭಾಗ ಒಂದು ಸ್ವಲ್ಪ ಸಾಕ್ಷರರ ಸಂಖ್ಯೆ ಹೆಚ್ಚಾಗಿ ಒಂದು ಸ್ವಲ್ಪ ಒಳ್ಳೆ ರೀತಿಯಿಂದ ಎಜುಕೇಷನಲ್ಲಿ ಜನರಿಗೆ ಸಿಗ್ತೈತಿ. ಅದಕ್ಕೆ ಈಗಿನ ಕಾಲದಾಗ ಅನ್ನದಾಸೋಹ ಆ ದಾಸೋಹಕ್ಕಿಂತನೂ ಈ ವಿದ್ಯಾದಾಸೋಹ ಭಾಳ ಮಹತ್ವದ ಐತಿ. ಈ ದಾಸೋಹಕ್ಕೆ ನೀವು ಭಾಳ ಒತ್ತು ಕೊಟ್ಟರೆ ದೇವರೆಲ್ಲ ಒಳ್ಳೇದು ಮಾಡ್ತಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಬಾತೆ, ಮುಖ್ಯಾಧ್ಯಾಪಕರು JP ತಂಗಡಿ, ಇಂಜಿನಿಯರ್ ವಿಜಯ್ ಸಂಗಪ್ಗೋಳ್, ವಿಜಯ್ ಕೋಟಿವಾಲೆ, ಗುತ್ತಿಗೆದಾರ ಸಾಗರ್ ರಾಯ್ಮಾನೆ ಮುಂತಾದವರು ಉಪಸ್ಥಿತರಿದ್ದರು.